ಇದು ಜನಧನಿ ಪೀಪಲ್ಸ್ ವಾಯ್ಸ್. ನಾನು ಸಂತೋಷ್ ರಾಠೋಡ್. ನಮ್ಮ ನಾಳುವ ನಾಯಕರು ಅನೇಕ ಸಂದರ್ಭದಲ್ಲಿ ಹೇಳ್ತಾರೆ, ನಮ್ಮ ರಾಜ್ಯವನ್ನು ಆ ರೀತಿಯಾದಂತಹ ಸಿಟಿಯನ್ನಾಗಿ ಮಾಡ್ತೀವಿ. ಅದೇ ರೀತಿಯಾಗಿ ಈಗಂತರೂ ಹೊಸ ಒಂದು ಶಬ್ದ ಕೂಡ ಕೇಳಲಿಕ್ಕೆ ಬರ್ತಾ ಇದೆ, ಅದು ಸ್ಮಾರ್ಟ್ ಸಿಟಿ ಅನ್ನುವಂಥದ್ದು. ಸ್ಮಾರ್ಟ್ ಸಿಟಿಗಳಾಗತ್ತೆ, ಅದಾಗತ್ತೆ, ಇದಾಗತ್ತೆ, ಈ ರೀತಿಯಾದಂತಹ ಸಾಕಷ್ಟು ಮಾತುಗಳನ್ನು ನಾವು ಕೇಳಿರ್ತೀವಿ. ಆದರೆ ಅದರ ಒಂದು ಹೆಸರಿನಲ್ಲಿ ಆಗುವಂತಹ ಸಮಸ್ಯೆಗಳಿದಾವಲ್ಲ, ಅದು ಅಪಾರವಾದಂತಹ ಸಮಸ್ಯೆಗಳನ್ನು ನಿರ್ಮಾಣ ಮಾಡುತ್ತೆ. ಅದೇ ರೀತಿಯಾಗಿ ಹಲವಾರು ಸಿಟಿಗಳನ್ನು ನಾವು ನೋಡ್ತಾ ಇರ್ತೀವಿ, ಗಾರ್ಬೇಜ್ ಸಿಟಿಗಳಾಗಿ ಸಂಪೂರ್ಣವಾಗಿ ಮಾರ್ಪಾಡಾಗಿ ಹೋಗಿರುತ್ತೆ. ಅದರ ನಡುವೆ ಸಿಟಿಗಳನ್ನು ಕ್ಲೀನಾಗಿ ಇಟ್ಕೊಳ್ಳುವಂತಹ ಒಂದು ಪರಿಸ್ಥಿತಿ ಇಲ್ಲದೇ ಇರುವಂತಹ ಸಂದರ್ಭದಲ್ಲೂ ಕೂಡ ಈ ಏನು ಡಂಪ್ ಮಾಡುವಂತಹ ಕೆಲವು ಸ್ಥಾನಗಳಿರುತ್ತಲ್ಲ, ಇಡೀ ಸಿಟಿಯ ಗಾರ್ಬೇಜ್ಗಳನ್ನು ತೆಗೆದುಕೊಂಡು ಹೋಗಿ ಡಂಪ್ ಮಾಡುವಂತಹ ಡಂಪಿಂಗ್ ಯಾರ್ಡ್ನ ಅಕ್ಕಪಕ್ಕದಲ್ಲಿ ಯಾವ್ಯಾವ ಹಳ್ಳಿಗಳಿರ್ತವೆ, ಆ ಹಳ್ಳಿಗಳ ಜನರು ಅನುಭವಿಸ್ತಾ ಇರುವಂತಹ ಸಂಕಷ್ಟ ಅದಂತರೂ ಯಾರ ಕಣ್ಣಿಗೂ ಕೂಡ ಗೋಚರ ಆಗೋದಿಲ್ಲ. ಅದೇ ರೀತಿಯಾದಂತಹ ಸ್ಟೋರಿ ಇದು. ಮಂಗಳೂರಿನಲ್ಲಿ ಪಚ್ಚನಾಡಿಯ ಜನರಿಗೆ ದುಸ್ಥಿತಿಯೊಂದು ಎದುರಾಗಿದೆ. ತ್ಯಾಜ್ಯ ವಿಲೇವಾರಿ ಘಟಕದ ಸುತ್ತಲಿನ ಜನರ ಗೋಳು ಯಾರೂ ಕೂಡ ಕೇಳೋರಿಲ್ಲ. ಇನ್ನು ಮಂದಾರ ಪ್ರದೇಶದಲ್ಲಿ ಕುಡಿಯುವ ನೀರಿಗೆ ಈ ವಿಷಕಾರಿ ನೀರು ಕೂಡ ಸೇರ್ಪಡೆಯಾಗ್ತಾ ಇದೆ. ನಗರದ ತ್ಯಾಜ್ಯ ವಿಲೇವಾರಿಯಾಗುವಂತಹ ಪಚ್ಚನಾಡಿಯ ಡಂಪಿಂಗ್ ಯಾರ್ಡ್ನ ದುಸ್ಥಿತಿ ಇದು. ಜಲಮೂಲಕ್ಕೆ ಡಂಪಿಂಗ್ ಯಾರ್ಡ್ನಿಂದ ಹೊರಬರುವಂತಹ ವಿಷಕಾರಿ ನೀರು ಸೇರ್ಪಡೆಯಾಗ್ತಾ ಇದೆ. ತ್ಯಾಜ್ಯ ಮತ್ತು ಆಸ್ಪತ್ರೆಗಳ ಮೆಡಿಕಲ್ನ ವೇಸ್ಟ್ಗಳು ತುಂಬಿರುವಂತಹ ವಿಷ ನೀರಿದು. ಸುಮಾರು 13 ಗ್ರಾಮದ ಜನರು ಮರವೂರು ಡ್ಯಾಮ್ನ ನೀರನ್ನು ಕುಡಿಯೋದಕ್ಕೆ ಅದೇ ರೀತಿಯಾಗಿ ದಿನ ಬಳಕೆಗೆ ಅಂತ ಬಳಕೆ ಮಾಡ್ತಾ ಇದ್ದಾರೆ. ಇನ್ನು ಡ್ಯಾಮ್ನಲ್ಲಿ ನೀರಿದ್ರೂ ಕೂಡ ನೀರೇ ಇಲ್ಲದಂತಹ ಪರಿಸ್ಥಿತಿಯಲ್ಲಿ ಈ ಊರಿನ ಜನ ಇದ್ದಾರೆ. ನೀರು ಮುಟ್ಟಿದ್ರೆ ಸಾಕು ಮೈಕೈ ತುರಿಕೆ, ಸಾಂಕ್ರಾಮಿಕ ರೋಗಗಳು ಅಂಟೋದು ಗ್ಯಾರಂಟಿ. ಕೃಷಿ ಭೂಮಿಯಲ್ಲಿ ಮೆಡಿಕಲ್ ವೇಸ್ಟ್ ಬಳಕೆಯಾದಂತಹ ಸೂಜಿಗಳು ಕೂಡ ಪತ್ತೆಯಾಗಿದ್ದಾವೆ. ಕೇವಲ ಇಲ್ಲಿ ಗ್ರಾಮಸ್ಥರಿಗೆ ಕುಡಿಯೋ ನೀರಿಗಾಗಿ ಅಥವಾ ಸ್ನಾನಕ್ಕೂ ಅಥವಾ ದಿನ ಬಳಕೆಗೂ ಈ ನೀರು ಕಲುಷಿತವಾಗಿರುವಂಥದ್ದಲ್ಲ, ಎಷ್ಟರ ಮಟ್ಟಿಗೆ ಈ ನೀರು ಕಲುಷಿತ ಆಗಿದೆ ಅಂತಂದರೆ ಈ ನೀರನ್ನು ಕೃಷಿಗಾಗಿಯೂ ಕೂಡ ಬಳಕೆ ಮಾಡೋದಕ್ಕಾಗ್ತಾ ಇಲ್ಲ. ಇನ್ನು ಕೃಷಿಗಾಗಿ ಈ ನೀರನ್ನು ಬಳಕೆ ಮಾಡಿಕೊಂಡಿದ್ದೆ ಆದರೆ ಅಲ್ಲಿ ಹಲವಾರು ಮೆಡಿಕಲ್ ವೇಸ್ಟ್ಗಳು ಸಿಗ್ತಾ ಇದ್ದಾವೆ. ಒಂದೆಡೆ ಮೆಡಿಸಿನ್ಗಳಾಗಿರಬಹುದು, ಅದೇ ರೀತಿಯಾಗಿ ಸೂಜಿಗಳಾಗಿರಬಹುದು, ಈ ರೀತಿಯಾಗಿ ಮೆಡಿಕಲ್ ವೇಸ್ಟ್ಗಳು ಕೃಷಿ ಭೂಮಿಯಲ್ಲೂ ಕೂಡ ಕಾಣಲಿಕ್ಕೆ ಸಿಗ್ತಾ ಇದ್ದಾವೆ. ಇದರಿಂದಾಗಿ ರೈತರ ಪಾಡು ಯಾರೂ ಕೂಡ ಹೇಳುತ್ತಿರದಂತಾಗಿದೆ. ಇನ್ನು ಅದೇ ರೀತಿಯಾಗಿ ಈ ನೀರನ್ನು ಮುಟ್ಟಿದ್ರೆ ಸಾಕು ಮೈಕೈ ತುರಿಕೆ, ಅದೇ ರೀತಿಯಾಗಿ ಸಾಂಕ್ರಾಮಿಕ ರೋಗಗಳು ಅಂಟುವಂತಹ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಆ ನೀರು ತುಂಬಿದರೂ ಕೂಡ ಡ್ಯಾಮ್ನಲ್ಲಿ ಆ ನೀರನ್ನು ಬಳಕೆ ಮಾಡದಂತಹ ಒಂದು ದುಸ್ಥಿತಿ ಇದೀಗ ಆ ಅಕ್ಕಪಕ್ಕದ ಗ್ರಾಮಗಳಿಗೆ ಎದುರಾಗಿದೆ. ಮಂದಾರ ಪ್ರದೇಶದಲ್ಲಿ ಕುಡಿಯುವ ನೀರಿಗೆ ವಿಷಕಾರಿ ನೀರು ಸೇರ್ಪಡೆ ಆಗ್ತಾ ಇದೆ. ಅಂದರೆ ಈ ವೇಸ್ಟ್ ಏನಿದೆ, ಆ ವೇಸ್ಟ್ನಲ್ಲಿ ಇರುವಂತಹ ವಿಷಕಾರಿ ನೀರು. ನೋಡಿ, ನಾವು ಬಳಕೆ ಮಾಡಿಬಿಟ್ಟಿರುವಂತಹ ವೇಸ್ಟ್ಗಳಲ್ಲಿ ಹಲವಾರು ರೀತಿಯಾದಂತಹ ಒಂದು ವಿಷಗಳಿರುತ್ತೆ. ಪ್ಲಾಸ್ಟಿಕ್ ಆಗಿರಬಹುದು, ಅದೇ ರೀತಿಯಾಗಿ ಕೆಮಿಕಲ್ಸ್ ಇರಬಹುದು, ಏನೋ ಮೆಡಿಸಿನ್ಸ್ಗಳಾಗಿರಬಹುದು, ಅದರಲ್ಲೂ ಮೆಡಿಕಲ್ ವೇಸ್ಟ್ಸ್ ಅದರಲ್ಲಿ ಸೇರಿಕೊಂಡಿದ್ದೆ. ಆದರೆ ಮಳೆಯಾಗುವಂತಹ ನೀರು ಅದರ ಮೂಲಕವಾಗಿ ಹರಿದುಕೊಂಡು ಹೋಗಿ ನದಿ ನೀರನ್ನು ಸೇರುತ್ತೆ. ನದಿ ನೀರನ್ನು ಅಥವಾ ಹೊಳೆಯ ನೀರನ್ನು ಸೇರುವಂತಹ ನೀರಿದೆಯಲ್ಲ, ಇದು ಸಂಪೂರ್ಣವಾಗಿ ವಿಷಕಾರಿಯಾಗತ್ತೆ. ಯಾರೂ ಕೂಡ ಅದನ್ನು ಬಳಕೆ ಮಾಡಬಾರ್ದು. ಆ ರೀತಿಯಾದಂತಹ ಒಂದು ಸ್ಥಿತಿ ನಿರ್ಮಾಣ ಆಗತ್ತೆ. ಇದರಿಂದ ಹೊಸ ಹೊಸ ಸೋಂಕುಗಳು ಪತ್ತೆಯಾಗತ್ತೆ, ಜನರಿಗೆ ವಿಚಿತ್ರವಾದಂತಹ ಕಾಯಿಲೆಗಳು ಬರ್ತವೆ. ಇದರಿಂದಾಗಿ ಸಾಕಷ್ಟು ಸಮಸ್ಯೆಗಳನ್ನು ಅಕ್ಕಪಕ್ಕದ ಗ್ರಾಮಸ್ಥರು ಎದುರಿಸ್ತಾ ಇದ್ದಾರೆ. ಇನ್ನು ಈ ಒಂದು ನೀರಿನಲ್ಲಿ ಹೊಸ ಹೊಸ ಸಾಂಕ್ರಾಮಿಕ ಕಾಯಿಲೆಗಳು ಹುಟ್ಟಿಕೊಳ್ತವೆ. ಅನೇಕ ರೀತಿಯಾದಂತಹ ಸೊಳ್ಳೆಗಳಿಗೂ ಕೂಡ ಈ ಒಂದು ಜಾಗ ಆಶ್ರಯವನ್ನು ನೀಡುತ್ತೆ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಇನ್ನು ಇದೇ ರೀತಿಯಾಗಿ ಈ ಒಂದು ವಿಷಕಾರಿ ನೀರು ಇದೀಗ ಕುಡಿಯುವ ನೀರಿನ ಪ್ರದೇಶಕ್ಕೆ ಸೇರ್ತಾ ಇದೆ. ಇನ್ನು ನಗರದ ತ್ಯಾಜ್ಯ ವಿಲೇವಾರಿಯಾಗುವಂತಹ ಪಚ್ಚನಾಡಿಯ ಡಂಪಿಂಗ್ ಯಾರ್ಡ್ನ ಪರಿಸ್ಥಿತಿಯನ್ನು ಯಾರಿಗೂ ಕೂಡ ಹೇಳುತ್ತಿರುವುದು. ಜಲಮೂಲಕ್ಕೆ ಡಂಪಿಂಗ್ ಯಾರ್ಡ್ನಿಂದ ಹೊರಬರುವಂತಹ ಒಂದು ವಿಷಕಾರಿ ನೀರು ಇದೀಗ ಅಲ್ಲಿಗೆ ಹೋಗಿ ಸೇರ್ತಾ ಇದೆ. ಇದರಿಂದಾಗಿ ನೀರಿದ್ದರೂ ಕೂಡ ನೀರಿಲ್ಲದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ತ್ಯಾಜ್ಯ ಮತ್ತು ಆಸ್ಪತ್ರೆಗಳ ಮೆಡಿಕಲ್ನ ವೇಸ್ಟ್ಗಳು ತುಂಬಿರುವಂತಹ ವಿಷ ನೀರಿದು. ಸುಮಾರು 13 ಗ್ರಾಮದ ಜನರು ಇದೇ ನೀರನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಮರವೂರು ಡ್ಯಾಮ್ನ ನೀರನ್ನು ಸರಿಸುಮಾರು 13 ಗ್ರಾಮಸ್ಥರು ಬಳಕೆ ಮಾಡ್ಕೊಳ್ತಾ ಇದ್ದಾರೆ.
ಆದರೆ ನೀರಿದ್ರೂ ಕೂಡ ಇಲ್ಲದಂತಹ ಒಂದು ಪರಿಸ್ಥಿತಿ ಇದೀಗ ನಿರ್ಮಾಣ ಆಗಿದೆ. ನೀರಿದ್ರೂ ಕೂಡ ಅದನ್ನು ಬಳಕೆ ಮಾಡದಂತಹ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಈ ಕಾರಣಕ್ಕಾಗಿ ಮೊದಲು ಡಂಪಿಂಗ್ ಯಾರ್ಡನ್ನು ಸ್ಥಳಾಂತರ ಮಾಡಬೇಕು, ಅದೇ ರೀತಿಯಾಗಿ ಯಾವುದೇ ರೀತಿಯಲ್ಲೂ ಕೂಡ ವೇಸ್ಟ್ಗಳು ಅಲ್ಲಿಂದ ಹರಿದು ಹೋಗುವ ರೀತಿಯಲ್ಲಿ ಆಗಬಾರ್ದು, ಅದೇ ರೀತಿಯಾಗಿ ಅದನ್ನು ವಿಲೇವಾರಿ ಮಾಡುವಂಥದ್ದು ಇದೆಯಲ್ಲ, ಎಲ್ಲ ತ್ಯಾಜ್ಯಗಳನ್ನು ಶುದ್ಧೀಕರಣ ಮಾಡುವಂಥದ್ದು ಇದೆಯಲ್ಲ, ಅದನ್ನು ತೀವ್ರತರವಾಗಿ ಮಾಡುವಂತಹ ಒಂದು ಕೆಲಸಕ್ಕೆ ಮುಂದಾಗಬೇಕು ಅಂತ ಸ್ಥಳೀಯ ಗ್ರಾಮಸ್ಥರು ಇದೀಗ ಆಗ್ರಹಿಸ್ತಾ ಇದ್ದಾರೆ. ಇನ್ನು ಅದೇ ರೀತಿಯಾಗಿ ಕೃಷಿ ಭೂಮಿಗೂ ಕೂಡ ಈ ನೀರು ನುಗ್ತಾ ಇದೆ. ಹೀಗಾಗಿ ಕೃಷಿ ಭೂಮಿಗೆ ಬಂದಿರುವಂತಹ ನೀರಿನಿಂದಾಗಿ ಯಾವುದೇ ರೀತಿಯಾದಂತಹ ಬೆಳೆಯನ್ನು ಬೆಳೆಯೋದಕ್ಕಾಗದೆ ಸಂಪೂರ್ಣ ಕೃಷಿ ಭೂಮಿಯೇ ಒಂದು ರೀತಿಯಾಗಿ ಬಂಜರು ಭೂಮಿಯಾಗಿ ಪರಿವರ್ತನೆ ಆಗ್ತಾ ಇದೆ. ಇದೀಗ ಸಾರ್ವಜನಿಕರ ಕೆಂಗಣ್ಣಿಗೆ, ರೈತರ ಕೆಂಗಣ್ಣಿಗೆ ಈ ಒಂದು ವಿಷಯ ಗುರಿಯಾಗ್ತಾ ಇದೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ನಡೆಸಿದ್ದಾರೆ, ನೋಡಿ. ಇಡೀ ಮಂಗಳೂರು ನಗರದ ಸುತ್ತಮುತ್ತಲಿನ ಭಾಗದ ಕಸ ತ್ಯಾಜ್ಯಗಳು ಬಂದು ಒಂದು ಕಡೆ ಸೇರುವಂತಹ ಜಾಗ, ಡಂಪ್ ಮಾಡುವಂತಹ ಜಾಗ ಪಚ್ಚನಾಡಿಯ ಒಂದು ಡಂಪಿಂಗ್ ಯಾರ್ಡ್ ಪ್ರದೇಶದ ಸುತ್ತಮುತ್ತದಲ್ಲಿ ನಾವಿದ್ದೇವೆ. ಈ ಪಚ್ಚನಾಡಿ ಡಂಪಿಂಗ್ ಯಾರ್ಡ್ ದುರಂತದ ಕಾರಣದಿಂದಾಗಿ ಸರಿಸುಮಾರು 5 ವರ್ಷದ ಹಿಂದೆ ಸುತ್ತಮುತ್ತಲಿನ ಜನರ ಒಂದು ಬದುಕು ಅನ್ನುವಂಥದ್ದು ದುಸ್ತರವಾಗಿತ್ತು. ಆದರೆ ಅದು ಎಫೆಕ್ಟ್ ಅನ್ನುವಂಥದ್ದು ಇನ್ನೂ ಕೂಡ ಕಮ್ಮಿ ಆಗಿಲ್ಲ. ನೀವು ಈ ಭಾಗದಲ್ಲಿ ಗಮನಿಸ್ತಾ ಹೋಗ್ಬೋದು, ಇಲ್ಲೇ ಆ ಒಂದು ಡಂಪಿಂಗ್ ಯಾರ್ಡ್ ಇರುವಂಥದ್ದು. ಸರಿಸುಮಾರು ಮಂಗಳೂರು ನಗರ ಸೇರಿದಂತೆ ಸುತ್ತಮುತ್ತಲಿನ ಅನೇಕ ಭಾಗದ ಕಸ ತ್ಯಾಜ್ಯ ಹಾಗೂ ಈ ಮೆಡಿ ವೇಸ್ಟ್ ಅನ್ನುವಂಥದ್ದು ಏನಿದೆ, ಮೆಡಿಕಲ್ ವೇಸ್ಟ್, ಅದನ್ನೆಲ್ಲವನ್ನ ಕೂಡ ತಂದು ಇಲ್ಲಿ ಸುರಿಯಲಾಗುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಇಲ್ಲಿ ಸುರಿಯಲಾಗುವಂತಹ ಒಂದು ಕಸದ ರಾಶಿಯಿಂದ ಹೊರಹೊಮ್ಮುವಂತಹ ಒಂದು ನೀರೇನಿದೆ, ಆ ನೀರಿನ ಒಂದು ಒಸರು ಏನಿದೆ, ಆ ಒಸರು ಬಂದು ಇಲ್ಲಿ ಸುತ್ತಮುತ್ತಲಿನ ಕೃಷಿ ಭೂಮಿಗೆ ಒಂದು ಎಫೆಕ್ಟ್ ಅನ್ನು ಕೊಡ್ತಾ ಇರುವಂಥದ್ದು, ಒಂದು ಬಾಧಕವಾಗಿ ಪರಿಣಮಿಸಿರುವಂಥದ್ದು. ಇಲ್ಲಿನ ಸುತ್ತಮುತ್ತಲಿನ ಒಂದು ಶುದ್ಧ ಕುಡಿಯುವ ನೀರು ಕೂಡ ಈ ಒಂದು ಡಂಪಿಂಗ್ ಯಾರ್ಡ್ನ ಒಂದು ಸಮಸ್ಯೆಯಿಂದಾಗಿ ಅದು ಕೂಡ ಈಗ ವಿಷಕಾರಿ ನೀರಾಗಿ ಪರಿವರ್ತನೆ ಆಗಿರುವಂಥದ್ದು. ಕೇವಲ ಇಲ್ಲಿ ಸುತ್ತಮುತ್ತಲಿರುವಂತಹ ಜನರು ಮಾತ್ರ ಅಲ್ಲ, ಆ ನೀರು ಹೋಗಿ ಸೇರುವಂಥದ್ದು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ನದಿಗೆ. ಹಾಗಾಗಿ ಈ ಒಂದು ಪಚ್ಚನಾಡಿ ಪ್ರದೇಶ ಆಗಿರ್ಬೋದು ಅಥವಾ ಈ ಮೂಡುಚಡ್ಡೆ ಪ್ರದೇಶ ಏನಿದೆ, ಇಲ್ಲಿನ ಜನರ ಬದುಕು ಅನ್ನುವಂಥದ್ದು ಬಹಳ ಒಂದು ದುಸ್ತರ ಪರಿಸ್ಥಿತಿಯಲ್ಲಿ ಇರುವಂಥದ್ದು. ಕೃಷಿ ಭೂಮಿ ಅನ್ನುವಂಥದ್ದು ಕೂಡ ಇದರಿಂದಾಗಿ ನಾಶವಾಗ್ತಾ ಇದೆ. ಇಲ್ಲಿನ ಕೃಷಿಕರು ಕೂಡ ದಿನನಿತ್ಯ ತಮ್ಮ ಅಳಲನ್ನು ತೋಡಿಕೊಂಡರೂ ಕೂಡ ಯಾವುದೇ ಒಂದು ಪರಿಣಾಮ ಆಗ್ತಾ ಇಲ್ಲ. ಸರಿಸುಮಾರು 4 ವರ್ಷದಿಂದ ಈ ಒಂದು ಪರಿಸ್ಥಿತಿ ಅಥವಾ ಆ ಡಂಪಿಂಗ್ ಯಾರ್ಡ್ನ ಒಂದು ಬೆಂಕಿ ದುರಂತದ ಎಫೆಕ್ಟ್ ಅನ್ನುವಂಥದ್ದು ಇವತ್ತು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ನೀವು ಗಮನಿಸ್ತಾ ಹೋಗ್ಬೋದು ಶುದ್ಧವಾಗಿರಬೇಕಾಗಿದ್ದಂಥ ನೀರು ಇವತ್ತು ಯಾವ ಪರಿಸ್ಥಿತಿಗೆ ಬಂದು ನಿಂತಿದೆ, ಅದರ ಕಲರ್ ಯಾವ ರೀತಿ ಇದೆ ಅನ್ನೋದನ್ನು ನೀವು ಗಮನಿಸ್ತಾ ಹೋಗ್ಬೋದು. ಆ ಒಂದು ಡಂಪಿಂಗ್ ಯಾರ್ಡ್ನಿಂದ ಉತ್ಪಾದನೆ ಆಗುವಂತಹ ಒಂದು ಕ್ರಿಮಿ ಕೀಟಗಳೇನಿದೆ ಅದರ ಒಂದು ಎಫೆಕ್ಟ್ನಿಂದಾಗಿ ಅಡಿಕೆ ಕೃಷಿ ಕೂಡ ಈಗ ನಾಶವಾಗುವಂತಹ ಒಂದು ಹಂತಕ್ಕೆ ತಲುಪಿರುವಂಥದ್ದು. ಇಲ್ಲಿರುವಂತಹ ನೀರನ್ನು ಕೇವಲ ನೋಡೋದಕ್ಕೆ ಮಾತ್ರ ಅದು ಉಪಯೋಗಕ್ಕೆ ಬರ್ತಾ ಇರುವಂಥದ್ದು, ಅದನ್ನು ಯಾವುದೇ ರೀತಿ ಉಪಯೋಗ ಬೇರೆ ಉಪಯೋಗ ಅಂದರೆ ಕುಡಿಯುವ ರೀತಿಯಲ್ಲಾಗಿರ್ಬೋದು ಬೇರೆ ಯಾವುದಕ್ಕೂ ಕೂಡ ಉಪಯೋಗ ಮಾಡದಂಥ ಪರಿಸ್ಥಿತಿ. ಆ ನೀರನ್ನು ಮುಟ್ಟಿದರೆ ನಮಗೆ ಒಂದು ಸಾಂಕ್ರಾಮಿಕ ರೋಗ ಅಥವಾ ಈ ಸ್ಕಿನ್ ಅಲರ್ಜಿ ಎಲ್ಲ ಶುರುವಾಗುತ್ತೆ ಅನ್ನುವಂಥ ಒಂದು ಭೀತಿಯನ್ನು, ಆತಂಕವನ್ನು ಕೂಡ ಸ್ಥಳೀಯರು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮೊಂದಿಗೆ ಸ್ಥಳೀಯರಿದ್ದಾರೆ, ಅವ್ರ ಹತ್ರ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಪಚ್ಚನಾಡಿ ಒಂದು ದುರಂತ ಸಂಭವಿಸಿ 4 ವರ್ಷ 5 ವರ್ಷ ಏನೋ ಕಳೆದಿದೆ, ಇದಾದರೂ ಕೂಡ ನಿಮ್ಮ ಸಮಸ್ಯೆ ಅನ್ನುವಂಥದ್ದು ಬಗೆಹರಿದಿಲ್ಲ, ಏನಾಗ್ತಾ ಇದೆ ಪ್ರಸ್ತುತ ಇಲ್ಲಿ? ನಮಗೆ ಇಲ್ಲಿ ಕೃಷಿ ಮಾಡಲಿಕ್ಕೆ ನಾವು ಭೂಮಿಯನ್ನು ಸರಕಾರಕ್ಕೆ ಬಿಟ್ಟುಕೊಳ್ಳಿಲ್ಲ, ನಮಗೆ ಬೇಕಂತ ಏನಿಸಿದೆ ಎಲ್ಲಿದ್ದೇವೆ, ಆದರೆ ನಮಗೆ ಕೃಷಿ ಮಾಡಲು ಅಸಾಧ್ಯ. ಇಲ್ಲಿ ಎಲ್ಲಿ ಅಗೆದರೂ ಅಲ್ಲಿ ಸಿಕ್ಕುವುದೇ ಪ್ಲಾಸ್ಟಿಕ್ ಮತ್ತು ಸೂಜಿ ಅದೆಲ್ಲ ಬರ್ತದೆ. ನಮ್ಮ ಗದ್ದೆಯಲ್ಲಿ ತೋಟದಲ್ಲಿ ಇಲ್ಲಿ ಕೃಷಿ ನಮಗೆ ಕೊಟ್ಟು ಪಿಕಾಸನ್ನು ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ. ಕೃಷಿ ಒಂದು ಕೆಲವು ಒಂದು ಮಾಡಿದ್ರೂ ಅದು ಬೆಳವಣಿಗೆಯಲ್ಲಿ ಬರುವುದಿಲ್ಲ, ಕುಂಠಿತ ಹೋಗ್ತದೆ. ಈಗ ಈ ನೀರಿನ ಸ್ಯಾಂಪಲ್ ಅಂದರೆ ಈ ನೀರನ್ನು ಪರೀಕ್ಷೆಗೆ ತೆಗೆದುಕೊಂಡು ಹೋಗುವಂಥ ಘಟನೆಗಳು ಏನಾದರೂ ನಡೆದಿದೆಯಾ ಸರ್ಕಾರದಿಂದ, ಅಥವಾ ಬೇರೆ ಯಾರಾದರೂ ಬಂದು ಬೇರೆ ವ್ಯಕ್ತಿಗಳು ಬಂದು ಅದನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ, ಅದರ ಏನಾದರೂ ಪರಿಣಾಮ ಸಿಕ್ಕಿದೆಯಾ ನಿಮಗೆ, ಅದರ ಎಫೆಕ್ಟ್, ಅದರ ವರದಿ ಏನಾದರೂ ಸಿಕ್ಕಿದೆಯಾ? ಹೌದು ಸರ್, ತುಂಬ ಸಲ ನೀರು ಕೊಂಡೋಗಿದ್ದಾರೆ. ಒಂದು 4-5 ಸಲ ಇವರು ನಮ್ಮ ಒಮ್ಮಂಜರು ಇಂಜಿನಿಯರ್ ಕಾಲೇಜಿನ ಕೊಂಡೋಗಿದ್ದಾರೆ, ಆದರೆ ನಮಗೆ ರಿಪೋರ್ಟ್ ಯಾರೂ ಕೊಡಲಿಲ್ಲ. ಶಾದನಕ ಯಾರೂ ಕೊಡಲಿಲ್ಲ. ಕೊಂಡೋಗಿ ಒಂದು 7-8 ಸಲ ಕೊಂಡೋಗಿದ್ದಾರೆ, ಸ್ಯಾಂಪಲ್ ಕೊಂಡೋಗಿದ್ದಾರೆ, 5-6 ಬಾವಿದು ಕೊಂಡೋಗಿದ್ದಾರೆ, ಇದು ಅಲ್ಲಿ ಅಲ್ಲಿದು ರಿಪೋರ್ಟ್ ಯಾರೂ ಕೊಡಲಿಲ್ಲ.
ಈಗ ಇಲ್ಲಿ ಕೇವಲ ನೀರು ಮಾತ್ರ ಅಲ್ಲ, ನೀರನ್ನು ನಾವು ಉಪಯೋಗ ಮಾಡಲಿಲ್ಲ ಅಂದರೆ ಏನು ಎಫೆಕ್ಟ್ ಆಗೋದಿಲ್ಲ ನಮಗೆ. ಇಲ್ಲಿ ಸುತ್ತಮುತ್ತಲಿನ ವಾತಾವರಣನೇ ಒಂದು ರೀತಿ ಕಲುಷಿತ ರೀತಿಯಲ್ಲಿದೆ. ಯಾವ ರೀತಿ ಒಂದು ರೋಗ ರುಜಿನಗಳು ಅಥವಾ ಎಲರ್ಜಿಗಳೆಲ್ಲ ಉದ್ಭವಿಸುತ್ತಿಲ್ಲ ಸಮಸ್ಯೆ? ಎಲರ್ಜಿ ಅಂದರೆ ಈಗ ಬಿಸಿಲುಂಟು, ಈ ಬಿಸಿಲಿಗೆ ನಮ್ಮ ಮನೆ ಅಂಗಳದಲ್ಲಿ ನಿಲ್ಲಿಕ್ಕಾಗುವುದಿಲ್ಲ. ಸೊಳ್ಳೆ ಸಂಜೆ ಹೊತ್ತಿಗೆ ಬಿಲುಕಲು ಇಲ್ಲ, ಏನಾದರೂ ಅದಕ್ಕೆ ಇದು ಮಾಡಿಯೇ ನಿಲ್ಬೇಕು. ಹೋಗಿನ ನುಸಿಗಳು ರಾತ್ರಿ ಒಂದು ದಿವಸ ಫ್ಯಾನ್ ಇಲ್ಲದಿದ್ರೆ ಅವತ್ತು ನಿದ್ದೆ ಇಲ್ಲ, ಖಂಡಿತ ಇಲ್ಲ. ಯಾಕಂದರೆ ಇದು ಹೊಗೆ ಹಾಕಿದರೂ ಹೋಗುದಿಲ್ಲ, ಎಂತ ಆಗುದು, ದೊಡ್ಡ ದೊಡ್ಡ ಸೊಳ್ಳೆ ಬರ್ತಾ ಉಂಟು. ಎಸ್, ಇದು ಇಲ್ಲಿನ ಸ್ಥಳೀಯ ಕೃಷಿಕರ ಒಂದು ಮಾತು. ಇಲ್ಲಿಯ ಒಂದು ಪಚ್ಚನಾಡಿ ಡಂಪಿಂಗ್ ಯಾರ್ಡ್ ನಿಂದ ಒಂದು ಕಡೆಯಿಂದ ನೀರು ಕಲುಷಿತವಾಗ್ತಾ ಇದ್ರೆ ಬೇರೆ ಬೇರೆ ರೀತಿಯ ಒಂದು ಎಫೆಕ್ಟ್ಗಳನ್ನು ಕೂಡ ನಾವು ನೋಡ್ತಾ ಇದ್ವಿ. ನಮ್ಮ ಸುತ್ತಮುತ್ತಲಿನ ವಾತಾವರಣ ಕೂಡ ಕಲುಷಿತವಾಗ್ತಾ ಇದೆ. ಕೃಷಿ ಭೂಮಿ ಅನ್ನುವಂಥದ್ದು ಅಲ್ಲಿ ಉತ್ಪಾದನೆ ಆಗುವಂತಹ ಒಂದು ಕ್ರಿಮಿಕೀಟಗಳಿಂದ ನಾಶವಾಗ್ತಾ ಇದೆ. ಸುತ್ತಮುತ್ತಲಿನ ಒಂದು ಪ್ರಾಣಿಗಳೇನಿದೆ, ನಾಯಿಗಳು ಇದೆಲ್ಲವೂ ಹೋಗಿ ಅಲ್ಲಿ ತಿಂದಂಥ ವಸ್ತುಗಳ ಮೂಲಕ ಇಲ್ಲಿ ರೋಗ ಹರಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಷ್ಟೆಲ್ಲ ನಡೀತಾ ಇದ್ರೂ ಕೂಡ ಯಾರು ನಮಗೆ ಸ್ಪಂದಿಸುವಂತಹ ಕೆಲಸವನ್ನ ಮಾಡ್ತಾ ಇಲ್ಲ, ಇದಕ್ಕೆ ಒಂದು ಶಾಶ್ವತ ಪರಿಹಾರವನ್ನ ಕೊಡುವಂತಹ ಕೆಲಸ ಮಾಡ್ತಾ ಇಲ್ಲ ಅನ್ನುವಂಥ ಒಂದು ಅಳಲು ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ರಂಜಿತ್ ಜೊತೆ ಆದಿತ್ಯ TV5 ಮಂಗಳೂರು. ಕೃಷಿ ಹೋಗಿದೆ ಅಂತ ಪರಿಹಾರ ಕೊಟ್ಟು ಬಿಟ್ಟಿದ್ದಾರೆ. ಆಮೇಲೆ ಒಂದು 10-15 ಸಲ ನಾವು ಕಾರ್ಪೊರೇಷನ್ಗೆ ಅಲ್ಲಿ ಒದ್ದಾಡಿದ್ದೇವೆ. ಏನು ಹೇಳಿದರು, ಒಂದು ನಿಮಗೆ ಯಾರೊಂದು 3 ತಿಂಗಳಲ್ಲಿ ಎಲ್ಲ ಪರಿಹಾರ ಮಾಡ್ತೇವೆ ಅಂತ. ಏನಾಗಲಿಕ್ಕೆ ಉಂಟು, ಏನು ಮಾಡಿದೆ 3 ತಿಂಗಳಲ್ಲಿ ಇಲ್ಲ. ಒಂದು ಸಲ ನೋಡಿ, ಈಗ ಒಂದು 1.5 ವರ್ಷ ಆಯಿತು ಇಲ್ಲಿಗೆ ಕಸ ತೆಗಿತೇವೆ ನಾವು. ಯಾರೋ ಒಂದು 2-5 ಜನ ಬಂದರು, ಹಾರೆ ಪಿಕ್ಕಸ ಇಟ್ಕೊಂಡು, ಓ ಅಲ್ಲಿ ಬಂದು ನೋಡಿದಿರಲ್ಲ, ಅದು ಸ್ಥಾನ ಆಗಿದೆ, ಅಲ್ಲಿ ಇದಾಗಿದ್ದಾರೆ, ಟ್ಯಾಪ್ ಆಗಿದ್ದಾರೆ, ನಾಳೆ ನಾವು ಕಸ ತೆಗಿತೇವೆ. ಅದು ಒಂದು ವೇಳೆ ಕಮಿಷನ್ ಅವರು ಬಂದರೆ ಹೇಳಿ ನೀವು ಇಲ್ಲಿಂದಲೇ ಶುರು ಮಾಡಿ, ನಮ್ಮ ಕೃಷಿಗೆ ಪ್ರಯೋಜನ ಉಂಟು ಅಂತ ಹೇಳಿದೆ. ಅದು ಆಗಿ 1.5 ವರ್ಷ ಇದಾಯಿತು, ಟೈಮ್ ಆಯಿತು. ಇಷ್ಟರವರೆಗೆ ಕಸ ತೆಗೆಯೋರು ಬರಲಿಲ್ಲ, ಟೇಪ್ ಹೊಡೆದವರು ಬರಲಿಲ್ಲ, ಯಾರಿಲ್ಲ. ಈಗ ಅಲ್ಲಿ ಬಂದು ಮೊನ್ನೆ ಕಸ ಬಿದ್ದಿತ್ತಲ್ಲ, ಅದು ವಿಲೇವಾರಿ ಆಗಿದೆ. ಈಗ ನಿಮ್ಮ ಕೃಷಿ ಭೂಮಿಯಲ್ಲಿ ಬಿದ್ದಂಥ ಒಂದು ದುರಂತ ಏನಿದೆ, ಕಸದ ದುರಂತ, ಪೂರ್ಣವಾಗಿ ಅದು ವಿಲೇವಾರಿ ಆಗಿದೆ? ಇಲ್ಲ, ಅದು ಅಲ್ಲಿ ಉಂಟು. ಈಗ ಇಲ್ಲಿ ಏನಾಗಿದ್ದು ಗೊತ್ತಾ, ಕಸ ಬಿದ್ದದ್ದು ನಮ್ಮ ಈ ಸ್ಥಳಕ್ಕೆ ಕಸ ಬೆಳ್ಳಿಲ್ಲ, ದೇವರ ದಯದಿಂದ ಈ ನಮ್ಮ ಸ್ಥಳಕ್ಕೆ ಕಸ ಬೆಳ್ಳಿಲ್ಲ. ಅಲ್ಲಿ ಬಂದ ನೀವು ಹೇಳಿದಾಗೆ ಇದು ವೇಸ್ಟ್ ನೀರುಂಟಲ್ಲ, ಅದು ನಮ್ಮ ತೋಟಕ್ಕೆ ಬಂದು ನಮ್ಮ ತೋಟ ನಾಶ ಆದದ್ದು. ಮತ್ತು ನೋಡಿ ಆ ಬಾವಿ ಎಲ್ಲ ಹಾಳಾದದ್ದು ಅದರಿಂದ. ಅಂತ ಕಸ ಈ ಕೆಳಗೆ ಉಂಟಲ್ಲ, ನಾವು ಈಗ ಇದೆ ನಮ್ಮ ಸ್ಥಳಕ್ಕೆ ಆ ಕಸ ಬೀಳಲಿಲ್ಲ. ಆ ವೇಸ್ಟೇಜಿನಿಂದ ಆ ನೀರು ಅಂದರೆ ಕೊಳಚೆ ನೀರು, ಅದು ಪಾಯ್ಸನ್ ನೀರು. ಆವಾಗ ಫಸ್ಟಿಗೆ ಬಂದದಲ್ಲ ಕೊಳಚೆ ನೀರಾಯಿತು, ಅದು ಪಾಯ್ಸನ್ ಇತ್ತು. ಅದನ್ನು ಎಲ್ಲ ಅಡಿಕೆ ತೋಟ, ಅಡಿಕೆ, ತೆಂಗಿನ ಮರ, ಮಾವಿನ ಮರ, ಹಲಸಿನ ಮರ ಎಲ್ಲ ಹೋಗಿದೆ. ಅದಕ್ಕೆ ಕೃಷಿ ಪರಿಹಾರ ಅಂತ ಕೊಟ್ಟು ಬಿಟ್ಟಿದ್ದಾರೆ ಸ್ವಲ್ಪ. ಅದನ್ನು ಬಿಟ್ಟು ಮತ್ತೆ ಏನಾಗಿದೆ, ನೀವು ಸತ್ತಿ ಅದು ಬಿಡಿ, ಅದು ಬಿಟ್ಟು ಇನ್ನು ಬೇಸಿಗೆಗಾಲ ಬಂದ ಕೂಡಲೇ ಆ ಕಸಕ್ಕೆ ಬೆಂಕಿ ಬೀಳ್ತದೆ. ಪ್ರತಿ ವರ್ಷ ಕೂಡ ಇದು ಅನುಭವ. ಇವಾಗಲ್ಲ, ಕಸ ಬೀಳುವ ಮೊದಲೇ ನಮಗೆ ಅನುಭವ ಅಲ್ಲಿ ಬೆಂಕಿ ಬೀಳ್ತಾ ಉಂಟು. ನೋಡಿ ಈ ಸಲ ಬಿತ್ತು, ಎಷ್ಟೋ ದಿವಸ ಇವರಿಗೆ ನಂದಿಸ್ಲಿಕ್ಕೆ ಆಗಲಿಲ್ಲ, ಏನು ಮಾಡಲಿಕ್ಕೆ ಆಗಿದಲ್ಲ. ನಾವು ಬೆಳಿಗ್ಗೆಯಿಂದ ಸಂಜೆ ತನಕ ಅವಾಗ ಹೇಳಿ ಅಂದರೆ ನಾವು ಅಲ್ಲಿ ಆಧಾರ ಇದ್ದ ಕಾರಣ ನಾವು ದಿನ ಹೋಗ್ತದೆ ಅಂದರೆ ನಮಗೆ ಅಷ್ಟೊಂದು ಇದಾಗಿ ಬಂದ ಇದುಂಟಲ್ಲ ನಮ್ಮದು, ಅದು ಏನು ಬಂದರೂ ಸಹ ಪಕ್ಕ ನಮಗೆ ಎಫೆಕ್ಟ್ ಆಗೋದಿಲ್ಲ. ಬಾಕಿಯವರಿಗೆ ಏನೇನು ಸಣ್ಣ ಮಕ್ಕಳಿದ್ದರೆ ಅವರಿಲ್ಲ, ಹಾಗೆಲ್ಲ ಆಗಿದೆ. ಆದರೂ ಅದು ಕೂಡ ಒಂದು 10 ನಂತರ ಕೇಳಿದರು ಏನು ಅಂತ. ಅಲ್ಲ, ಇಷ್ಟು ಕಮಿಷನರ್ ಇದ್ದಾರೆ, DC ಅವರಿದ್ದಾರೆ, ಡಿಪಾರ್ಟ್ಮೆಂಟ್ ಅವರು, ನೀವು ಇದ್ದೀರ, ನಮ್ಮ ಇದು ಬೇಡ, ನಾವು ಅಲ್ಲಿ ಬರೋದು ಬೇಡ. ನಮಗೆ ನಮ್ಮದು ಎಲ್ಲ ಪ್ರತಿಯೊಬ್ಬರ ಮೆಂಬರ್ಸ್ ಇದ್ದವ್ರ ಹತ್ರ ನಂಬರ್ ಉಂಟು, ಒಂದು ಫೋನ್ ಮಾಡಿ ನೀವು ಬದುಕಿದ್ದೀರಾ ಸತ್ತಿದ್ದೀರಾ ಅಂತ ಕೇಳ್ಬೋದಿತ್ತಲ್ಲ. ಕೃಷಿ ಹೋಗಿದೆ ಅಂತ ಪರಿಹಾರ ಕೊಟ್ಟು ಬಿಟ್ಟಿದ್ದಾರೆ. ಆಮೇಲೆ ಒಂದು 10-15 ಸಲ ನಾವು ಕಾರ್ಪೊರೇಷನ್ಗೆ ಅಲ್ಲಿ ಒದ್ದಾಡಿದ್ದೇವೆ. ಏನು ಹೇಳಿದರು, ಒಂದು ನಿಮಗೆ ಯಾರು ನಮ್ಮ ನಾಳುವಂತಹ ನಾಯಕರು ಅನೇಕ ರೀತಿಯಾದಂತಹ ಆಶ್ವಾಸನೆಗಳನ್ನು ಕೊಡ್ತಾರೆ. ಏನು ಅದರಲ್ಲೂ ಸ್ಮಾರ್ಟ್ ಸಿಟಿ, ಆ ಸಿಟಿ, ಈ ಸಿಟಿ ಅನ್ನುವಂತಹ ಹಲವಾರು ರೀತಿಯಾದಂತಹ ಪುಂಕಾನುಪುಂಕವಾದಂತಹ ಭಾಷಣಗಳನ್ನು ಬಿಗಿತಾರೆ. ಆದರೆ ಮತ್ತೊಂದೆಡೆಯಲ್ಲಿ ಸಿಟಿಗಳು ಸಂಪೂರ್ಣವಾಗಿ ಗಬ್ಬೆದ್ದು ನಾರ್ತಾ ಇರುತ್ತೆ. ಅದೇ ರೀತಿಯಾಗಿ ಅಲ್ಲಿನ ಒಂದು ಈ ಕೊಳಚೆಯನ್ನು, ಅದೇ ರೀತಿಯಾಗಿ ತ್ಯಾಜ್ಯಗಳನ್ನು ತೆಗೆದುಕೊಂಡು ಹೋಗಿ ಡಂಪ್ ಮಾಡುವಂತಹ ಡಂಪಿಂಗ್ ಯಾರ್ಡ್ಗಳ ಅಕ್ಕಪಕ್ಕದಲ್ಲಿ ಇರುವಂತಹ ಗ್ರಾಮಸ್ಥರ ಸಮಸ್ಯೆಯನ್ನು ಕೇಳೋರು ಒಬ್ಬರೂ ಇರೋದಿಲ್ಲ. ಅದನ್ನು ಬಗೆಹರಿಸುವಂತಹ ಯಾವುದೇ ಒಂದು ಕೆಲಸವನ್ನು ಕೂಡ ರಾಜಕಾರಣಿಗಳಾಗಲಿ ಅಥವಾ ಅಧಿಕಾರಿಗಳಾಗಲಿ ಯಾರೂ ಕೂಡ ಮಾಡೋದಿಲ್ಲ. ಈ ನಡುವೆ ಹಲವಾರು ರೈತರು ಕೂಡ ಮಾತನಾಡ್ತಾ ಇದ್ದರು, ಇಲ್ಲ ನಾವು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಬೆಳೆ ನಾಶ ಆಗಿರುವ ಬಗ್ಗೆ ಹೇಳಿದ್ವಿ, ಅಲ್ಪ ಸ್ವಲ್ಪ ಅದಕ್ಕೆ ಸಂಬಂಧಪಟ್ಟಂತೆ ಪರಿಹಾರ ಕೊಟ್ಟರು, ಆಮೇಲೆ ಸಂಪೂರ್ಣವಾಗಿ ಇದರಿಂದ ಕೈ ತೊಳೆದುಕೊಂಡಿದ್ದಾರೆ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಸ್ಥಳೀಯರಾಗಿರುವಂತಹ ಕರುಣಾಕರ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕರುಣಾಕರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್.
ಈ ತ್ಯಾಜ್ಯ ವಿಲೇವಾರಿ ಘಟಕದಿಂದಾಗಿ ಸಾಕಷ್ಟು ಸಮಸ್ಯೆಯನ್ನ ಎದುರಿಸ್ತಾ ಇದೀರಿ ಅಂತ ತಿಳಿದು ಬರ್ತಾ ಇದೆ. ಏನ್ ಸಮಸ್ಯೆ ಆಗ್ತಾ ಇದೆ ನಿಮ್ಗೆ? ತುಂಬಾ ಸಮಸ್ಯೆ ಉಂಟಿದ್ದಾರೆ, ಒಂದಲ್ಲ ಎರಡಲ್ಲ. ನಮ್ಮ ಭವಿಷ್ಯವೇ ಹಾಳಾಗಿದೆ ಅದ್ರಲ್ಲಿ. ನಾವು ಬಿಡಿ, ನಾವು ದೊಡ್ಡವರು, ನಮ್ ಮಕ್ಕಳೆಲ್ಲ ಇದೆ ಸೊಲ್ಲೆ ಕಾಟ ಹುಸಿ ಕಾಟದಿಂದ ನರಾಡ್ತಾ ಇದ್ದಾರೆ. ಯಾರ ಹತ್ರ ಹೇಳೋದು ನಾವು? ಇದ್ದ ಕೊಳಜ ನೀರೆಲ್ಲ ನಮ್ಮ ಕೃಷಿ ಭೂಮಿಗೆ ಇಳಿತದೆ. ಕೃಷಿ ಭೂಮಿಯಲ್ಲಿ ಬಾವಿ ಉಂಟು ಎರಡು, ಆ ಬಾವಿಯಲ್ಲಿ ನೀರು ತುಂಬಿದೆ. ಒಂದು ಎರಡು ಸಲ ಕಮಿಷನರ್ ಬಂದ್ರು, ಹೇಳಿದ್ದೇವೆ ನಾವು ಮಾಡ್ತೇವೆ ಅಂತ ಹೇಳಿ ಹೋದವರು ಈ ಕಡೆ ಮುಖ ಮಾಡಲಿಲ್ಲ ಅವರು. ಮತ್ತೆ ಯಾರ ಹತ್ರ ನಾವು ಮಾತಾಡೋದು ಹೇಳಿ? ನಮ್ಮಲ್ಲಿ ಜನಸಂಖ್ಯೆ ಕಡಿಮೆ ಉಂಟು, ಆದ್ರಿಂದ ಅವರಿಗೆ ಲೆಕ್ಕ ಹಾಕಿಲ್ಲ ನಾವೆಲ್ಲ. ಅಲ್ಲ, ಪಾಲಿಕೆ ಮೇಯರ್ ಗಮನಕ್ಕೆ ಹೋಗಿದೆಯಾ ಇದು? ಮೇಯರ್ ನಮ್ಮವರೇ, ಅವ್ರು ಬರ್ತಾರೆ ಸಮಾಧಾನ, ಅವರು ಬೆಂಡು ತಟ್ಟಿ ನಾನು ಮಾಡ್ತೇನೆ ಅಂತ ಹೇಳಿ ಹೋಗ್ತಾರೆ. ಅವತ್ತರಿಂದ ಇವತ್ತನಾಗ ಅವರು ಹೇಳುದಷ್ಟೇ, ನಾನು ಇದ್ದೇನಲ್ಲ ಎಲ್ಲ ಮಾಡ್ತೇನೆ ಅಂತ. ಮಾಡುದೆಂತ, 5 ವರ್ಷ ಆಯ್ತು ಎಂತ ಮಾಡಿದ್ರು. ಮತ್ತೆ ನಮ್ಮ ಇವರಿದ್ದಾರೆ ಭರತ್ ಶೆಟ್ಟಿ ಇದ್ದಾರೆ, ನಾವು ಹೇಗಿದ್ದೀರಿ ಏನು ಅಂತ ಇಷ್ಟರವರೆಗೆ ನಮ್ಮನ್ನು ನೋಡ್ಲಿಕ್ಕೆ ಬರಲಿಲ್ಲ. ಅವರಿಗೆ ಓಟಿಗೆ ಬಂದಿದ್ರು, ಓಟಿಗೆ ಇನ್ವಿಟೇಷನ್ ಕಳಿಸಿದ್ರು ನನ್ನ ಹೆಸರಿನಲ್ಲಿ ಓಟ್ ಹಾಕ್ಬೇಕು ಅಂತ. ಆದ್ರೆ ನಾನು ಹೇಗಿದ್ದೇನೆ, ನಮ್ಮ ಪರಿಸ್ಥಿತಿ ಹೇಗೆ ಅಂತ ಅವರಿಗೆ ಗೊತ್ತಿಲ್ಲ, ಅದನ್ನು ಕೇಳಲಿಕ್ಕೂ ಬರಲಿಲ್ಲ ಅವರು. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳಿಗೆ ನಿಮ್ಮ ಬೇಡಿಕೆ ಏನು ಅಂತ? ನೋಡಿ, ನಾವೊಂದು 1-2 ಕಿಲೋಮೀಟರ್ ದೂರದಲ್ಲಿ ಅವರು ಕಸ ತೆಗೆದು ಪರಿಸರವನ್ನು ಇದು ಮಾಡಿದರೆ, ನಿರ್ಮಾಣ ಮಾಡಿದ್ರೆ ನಮ್ಮ ಬಾವಿ ನೀರು ಕೂಡ ಸುಳಿಲಾಗ್ತದೆ. ಅದು ನೋಡಿ, ಅವರು ಕಸ ತೆಗೆದ್ರೆ ಅದ ಅವರಿಗೆ ಪ್ರಯೋಜನ. ಅದರಲ್ಲಿ ಏನಾದರೂ ಕೃಷಿ ಮಾಡಿ ನೋಡಿ, ಅವಳು ಅಲ್ಲಿ ಪ್ರಧಾನಮಂತ್ರಿಯವರು ಮುಖ್ಯಮಂತ್ರಿಯವರು ಬೊಬ್ಬಡಿತಾರೆ ಕೃಷಿಯೇ ಮುಖ್ಯ ನಮ್ಮದು ಅಂತ. ಈಗ ಕೃಷಿ ಭೂಮಿಯಲ್ಲಿ ಇವರು ಕಸ ತುಂಬಿಸಿ ಅದನ್ನು ಅವರ ಹತ್ತಿಗೆ ಕೂತ್ಕೊಂಡಿದ್ದಾರೆ. ಮತ್ತೆ ಯಾರ ಹತ್ರ ಹೇಳೋದು ಹೇಳಿ ನೋಡಿ, ನಮ್ಮ ಅಭಿಪ್ರಾಯ ಏನ್ ಗೊತ್ತುಂಟ, ಅದನ್ನು ತೆಗಿಲಿ ಅವರು. ನಮಗೆ ಲಾಭ ಇಂದ ನಮ್ಮ ಒಂದು ಪರಿಸರ ಸ್ವಚ್ಛ ಆಗ್ತದೆ, ಬಾವಿ ನೀರನ್ನು ಸ್ವಚ್ಛ ಆಗ್ಬೋದು ಅಂತ. ಅದಕ್ಕಿಂತ ಡಬ್ಬ ಇದು ಲಾಭ ಅವರಿಗೆ ಉಂಟು. ಅಂದ್ರೆ ಆ ಭೂಮಿಯಲ್ಲಿ ಅವರು ಕೃಷಿ ಅಥವಾ ಏನಾದ್ರೂ ಮಾಡಿದ್ರೆ ಅದು ಸಮಾಜಕ್ಕೆ ಆಗ್ತದಲ್ಲ. ನಾವು ಹೇಳುದು ಅಷ್ಟೇ, ಅದನ್ನು ಇದು ಮಾಡಿ ಆ ಕಸ ತೆಗೀರಿ, ಆ ನೀರು ಕೊಳತಿ ನೀರು ಹೋಗುದನ್ನು ಅದಕ್ಕೆ ಏನಾದ್ರೂ ಒಂದು ಏರ್ಪೋರ್ಟ್ ಮಾಡಿ ಅದನ್ನು ಬೇರೆ ಮಾಡಿ. ನೀವು ಆ ಕಸ ತೆಗೆದ ಕೂಡಲೇ ಅದಕ್ಕೆ ಒಂದು ಎಂತ ಕೃಷಿ ಭೂಮಿ ಅಂತ, ಅದು ಅದನ್ನು ಏನಾದ್ರೂ ನಾಟಿ ಮಾಡುದಾ ಅಥವಾ ಭತ್ತ ಮಾಡುದಾ ಅಥವಾ ಬಾಳೆಹಣ್ಣು ಮಾಡುದಾ ಏನಾದ್ರೂ ಮಾಡಿದ್ರೆ ಸರ್ಕಾರಕ್ಕೂ ಲಾಭ, ಜನಗಳಿಗೂ ಲಾಭ, ಎಲ್ಲರಿಗೂ ಲಾಭ ಉಂಟು. ಧನ್ಯವಾದಗಳು ಕರುಣಾಕರ್ ಅವರು ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಏನು ಕೃಷಿಕರಿಗೆ ಈ ರೀತಿಯಾದಂತಹ ಸಮಸ್ಯೆ ಆದರೆ ಈ ಸಮಸ್ಯೆ ಎಲ್ರಿಗೂ ಕೂಡ ಆಗುತ್ತೆ. ಏನು ಕೃಷಿಕರು ಚೆನ್ನಾಗಿದ್ದರೆ, ಕೃಷಿಕರಿಗೆ ಲಾಭ ಆದರೆ ಅದರಿಂದ ಎಲ್ರಿಗೂ ಕೂಡ ಲಾಭ ಆಗುತ್ತೆ. ಏನು ಈ ನೀರನ್ನು ಬಳಕೆ ಮಾಡ್ತಾ ಇರೋದ್ರಿಂದಾಗಿ ನಮ್ಮ ಮಕ್ಕಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಕಾಯಿಲೆಗಳು ಕಾಣಲಿಕ್ಕೆ ಸಿಗ್ತಾ ಇದೆ. ಅದು ಚರ್ಮರೋಗ ಆಗಿರಬಹುದು, ಅದೇ ರೀತಿಯಾಗಿ ಬೇರೆ ಬೇರೆ ಇನ್ನಿತರ ಕಾಯಿಲೆಗಳಿಗೂ ಕೂಡ ಇದು ಕಾರಣೀಭೂತವಾಗ್ತಾ ಇದೆ. ಹೀಗಾಗಿ ಆ ಕೃಷಿ ಭೂಮಿಗಳಿಗೂ ಕೂಡ ನೀರು ಹರಿದು ಬರ್ತಾ ಇರೋದ್ರಿಂದಾಗಿ ಮಳೆ ಆದರೆ ಸಾಕು, ಈ ಒಂದು ತ್ಯಾಜ್ಯದಲ್ಲಿ ಬೀಳುವಂತಹ ಮಳೆ, ಆ ಒಂದು ಮೆಡಿಕಲ್ ವೇಸ್ಟ್ ಆಗಿರಬಹುದು, ಅದೇ ರೀತಿಯಾಗಿ ಕೆಮಿಕಲ್ ವೇಸ್ಟ್ ಆಗಿರಬಹುದು, ಇದೆಲ್ಲದರ ಮೇಲೆ ಬಿದ್ದು ಹರಿದುಕೊಂಡು ಆ ಮೆಡಿಕಲ್ ವೇಸ್ಟ್ಗಳನ್ನು ತಂದು ಕೃಷಿ ಭೂಮಿಯಲ್ಲಿ ಹಾಕುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಹೀಗಾಗಿ ಸಾಕಷ್ಟು ಸಮಸ್ಯೆಯನ್ನು ನಾವು ಎದುರಿಸ್ತಾ ಇದ್ದೀವಿ. ಈ ನೀರನ್ನು ಕುಡಿಯೋದಕ್ಕಾಗಲ್ಲ, ಇನ್ನು ಮತ್ತೊಂದೆಡೆಯಲ್ಲಿ ಯಾವುದೇ ರೀತಿಯಾದಂತಹ ದಿನ ಬಳಕೆಗೆ ಬಳಕೆ ಮಾಡೋದಕ್ಕಂತರೂ ಆಗೋದೇ ಇಲ್ಲ. ಇನ್ನು ಅದೇ ರೀತಿಯಲ್ಲಿ ಕೃಷಿ ಭೂಮಿಗೆ ನಾವು ಈ ನೀರನ್ನು ಬರ್ತಾ ಇರೋದನ್ನು ತಡೆಯೋದಕ್ಕೂ ಕೂಡ ಆಗ್ತಾ ಇಲ್ಲ, ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಇನ್ನು ಅಧಿಕಾರಿಗಳು ಬರ್ತಾರೆ, ನೋಡ್ತಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾರೆ. ಆದರೆ ಯಾವುದೇ ರೀತಿಯಾದಂತಹ ಕ್ರಮ ಕೈಗೊಳ್ಳುವಲ್ಲಿ ಅಧಿಕಾರಿಗಳು ವಿಫಲರಾಗ್ತಾ ಇದ್ದಾರೆ. ಇನ್ನು ಅದೇ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಮೇಯರ್ ಅವರ ಗಮನಕ್ಕೂ ಕೂಡ ವಿಷಯ ಹೋಯಿತು. ಮೇಯರ್ ಅವರ ಗಮನಕ್ಕೆ ಈ ವಿಷಯವನ್ನು ತಂದರೆ ಅವರೂ ಕೂಡ ಇಲ್ಲ, 2 ದಿನ ಕೊಡಿ, 3 ದಿನ ಟೈಮ್ ಕೊಡಿ, ಇದನ್ನು ಕ್ಲಿಯರ್ ಮಾಡಿಸ್ತೀನಿ ಅಂತ ಹೇಳ್ತಾರೆ. ಅವರೂ ಕೂಡ ಇದೇ ರೀತಿಯಾಗಿ ನಿರಂತರವಾಗಿ ಆ ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದಾರೆ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ಪಾಲಿಕೆ ವಿರೋಧ ಪಕ್ಷದ ಸದಸ್ಯರಾಗಿರುವಂತಹ ವಿನಯ್ ರಾಜ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಯ್ ರಾಜ್ ಅವರೇ ನಮಸ್ಕಾರ. ನಮಸ್ಕಾರ. ಪಚ್ಚನಾಡಿಯ ಜನರು ಈ ಒಂದು ಡಂಪಿಂಗ್ ಯಾರ್ಡ್ನಿಂದಾಗಿ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಸರಿ, ಸುಮಾರು 13 ಗ್ರಾಮಗಳು, ಏನಾದರೂ ನಿಮ್ಮ ಗಮನಕ್ಕೆ ಬಂದಿದೆಯಾ ಇದು ಅಂತ? ಅದು ಈ ವಿಚಾರವನ್ನ ಅನೇಕ ಸಲ ನಾನೇ ಕೌನ್ಸಿಲ್ ಮೀಟಿಂಗ್ಗಳಲ್ಲಿ ನಾನು ಈ ವಿಚಾರವನ್ನ ಎತ್ತಿದ್ದೇನೆ.
ಏನು ನಮ್ಮ ದಿನವಹಿ ಒಂದು 350 ಟನ್ನು ಏನು ನಾವು ಕಸವನ್ನ ಡಂಪ್ ಮಾಡ್ತೇವೆ ಪಂಚನಾಡಿಯಲ್ಲಿ, ಅಲ್ಲಿಂದ ಏನು ಅದ್ರ ಲೀಚೆಟ್ ಅಂತ ಏನು ಅದ್ರ ನೀರೇನಿದೆ ರಸ ಏನಿದೆ ಅದು ಫಲ್ಗುಣಿ ನದಿಗೆ ಹೋಗುವುದರ ಮೂಲಕ ಅದರಲ್ಲಿರುವ ಜೀವಜಾಲಗಳಿರ್ಬೋದು ಅಥವಾ ಕುಡಿಯುವ ನೀರಿನ ಅಲ್ಲಿ ಫಲ್ಗುಣಿ ಅದಕ್ಕೆ ಏನು ವೆಂಟರ್ ಡ್ಯಾಮ್ ಹಾಕಿದ್ದಾರೆ ಅದರ ನೀರು ಹಾಳಾಗುವಂತದ್ದು ಅನೇಕ ಒಂದು ತೊಂದರೆ ಇದರಿಂದ ಎದುರಾಗಿದೆ. ಈ ವಿಚಾರವನ್ನ ನಾನು ಅನೇಕ ಸಲ ನಾನು ಅದ್ರ ಬಗ್ಗೆ ನಾನು ಮಾತಾಡಿದ್ದೇನೆ, ಆದ್ರೆ ಇಷ್ಟವರೆಗೆ ಅದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಕ್ರಮವನ್ನ ಅವರು ವಹಿಸ್ಕೊಂಡಿಲ್ಲ. ಈಗ ಗ್ರೀನ್ ಟ್ರಿಬ್ಯುನಲ್ ಈಗಾಗಲೇ ಒಂದು ಡೈರೆಕ್ಷನ್ ಅನ್ನ ಕೊಟ್ಟಿದೆ ಏನು ಅಂತ ಹೇಳಿದ್ರೆ, ಎಲ್ಲೆಲ್ಲ ನದಿಗಳಿಗೆ ಏನು ಜೀವನಾಡಿಯಾಗಿರುವಂತ ನದಿಗಳಿಗೆ ಎಲ್ಲೆಲ್ಲಿ ಒಳಚರಂಡಿ ನೀರು ಅಥವಾ ಇಂತಹ ಲೀಚೆಟ್ಗಳು ಹೋಗ್ತಾ ಇದೆ ಅದನ್ನ ಫಿಕ್ಸ್ ಮಾಡಬೇಕು ಎನ್ನುವಂತ ಒಂದು ಡೈರೆಕ್ಷನ್ ಅನ್ನ ಕೊಟ್ಟಿದೆ. ಅದ ಪ್ರಕಾರ ಅದರ ಕೆಲಸವನ್ನ ಕೈಗೆತ್ತಿಕೊಳ್ಳಲಾಗುತ್ತೆ ಎನ್ನುವಂತ ವಿಚಾರವನ್ನ ಇವತ್ತು ತಿಳಿದು ಬಂದಿದೆ ನಮ್ಗೆ. ಬಟ್ ಅಲ್ಲಿವರೆಗೆ ಏನು ಮಾಡ್ತಾರೆ ಕುಡಿಯುವ ನೀರಿನ ಬಗ್ಗೆ, ಅದರಲ್ಲಿ ಯಾವ ರೀತಿಯ ತೊಂದರೆಗಳು ಆರೋಗ್ಯದ ತೊಂದರೆಗಳು ಬರ್ತವೆ ಅದ್ರ ಬಗ್ಗೆ ಇನ್ನು ಕೂಡ ಮಹಾನಗರ ಪಾಲಿಕೆ ಯಾವುದೇ ರೀತಿಯಲ್ಲಿ ಅದ್ರ ಬಗ್ಗೆ ಒಂದು ಕಾಳಜಿ ವಹಿಸಿಲ್ಲ ಅಂತ ಹೇಳಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಚ್ಛಪಡ್ತೇನೆ. ಇದು ಪಾಲಿಕೆ ಸದಸ್ಯರ ಗಮನಕ್ಕೆ ಬಂದ್ರು ಇದನ್ನ ಬಗೆಹರಿಸುವಂತ ಕೆಲಸವನ್ನ ಮಾಡಿಲ್ವಾ ಅಂತ. ಇದನ್ನೇ ನಾನು ಹೇಳಿದ್ದು, ಅಲ್ಲಿ ಆಡಳಿತ ಮಾಡ್ತಾ ಇರುವಂತದ್ದು ಬಿಜೆಪಿ ಆಡಳಿತ. ಈ ಹಿಂದೆ ಕೂಡ ಬಿಜೆಪಿ ಆಡಳಿತದ ಸರ್ಕಾರ ಇತ್ತು, ಇವರು ಡಬಲ್ ಇಂಜಿನ್ ತ್ರಿಬಲ್ ಇಂಜಿನ್ ಸರ್ಕಾರಗಳು, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ. ರಾಜಕೀಯ ನಾನು ಮಾತಾಡ್ತಾ ಇಲ್ಲ, ಬಟ್ ಸ್ಟಿಲ್ ನಾನು ಹೇಳಬೇಕಾಗತ್ತೆ, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ, ರಾಜ್ಯದಲ್ಲಿ ಸುಮಾರು 4-4.5 ವರ್ಷ ಬಿಜೆಪಿ ಸರ್ಕಾರ ಇತ್ತು, ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ಆಡಳಿತ ಇತ್ತು. ಆ ಸಂದರ್ಭದಲ್ಲಿ ಅನೇಕ ಸಲ ನಾನು ಈ ವಿಚಾರವನ್ನ ಅವರ ಗಮನಕ್ಕೆ ತಂದ್ರು ಕೂಡ ಅದ್ರ ಬಗ್ಗೆ ಅವರು ಯಾವುದೇ ಒಂದು ರೀತಿಯ ಒಂದು ಗಮನವನ್ನ ಅದಕ್ಕೆ ಹರಿಸಿಲ್ಲ. ಆದ್ರೆ ಇವಾಗ ಅದನ್ನ ಏನು ರಾಜ್ಯ ಸರ್ಕಾರ ಬಂದ ಮೇಲೆ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅದ್ರ ಬಗ್ಗೆ ಎಲ್ಲೆಲ್ಲ ಇಂಥ ಒಳಚರಂಡಿಯ ನೀರುಗಳು ಅಥವಾ ಈ ಲೀಚೆಟ್ ಏನು ಹೋಗ್ತಾ ಇದೆ ಇದನ್ನೆಲ್ಲ ಫಿಕ್ಸ್ ಮಾಡ್ಬೇಕು ಅಂತೇಳಿ ಸುಮಾರು 400 ಕೋಟಿ ರೂಪಾಯಿ ಈಗಾಗಲೇ ಅದನ್ನ ಬಿಡುಗಡೆ ಮಾಡಿದ್ದಾರೆ. ಅದನ್ನ ಅದರಲ್ಲಿ ಒಂದು ಪೋರ್ಷನ್ ಮಂಗಳೂರು ಮಹಾನಗರ ಪಾಲಿಕೆಗೆ ಬರುತ್ತೆ. ಆ ಸಂದರ್ಭದಲ್ಲಿ ಅದ್ರ ಬಗ್ಗೆ ಏನು ಮಾಡ್ತಾರೆ ಅಂತ, ಇನ್ನು ಮಂಗಳೂರು ಮಹಾನಗರ ಪಾಲಿಕೆ ಆ ಹಣವನ್ನ ಯಾವ ರೀತಿಯಲ್ಲಿ ಅದಕ್ಕೆ ಉಪಯೋಗ ಮಾಡುತ್ತೆ ಎನ್ನುವಂಥದ್ದು ಕಾದು ನೋಡ್ಬೇಕಾಗಿದೆ. ಓಕೆ, ಧನ್ಯವಾದಗಳು. ಧನ್ಯವಾದಗಳು ವಿನಯ್ ರಾಜ್ ಅವರೇ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಏನು ಈಗಿನ ಸಮಸ್ಯೆ ಎಲ್ಲ ಹಲವಾರು ವರ್ಷಗಳಾಯಿತು, ಈ ಸಮಸ್ಯೆ ಇದ್ದು ಪಾಲಿಕೆಯ ಮೇಯರ್ ಅವರ ಗಮನಕ್ಕೆ ತಂದ್ವಿ, ಆಗಿರುವಂತಹ ಅಧಿಕಾರಿಗಳ ಗಮನಕ್ಕೆ ತಂದ್ವಿ, ನಿರಂತರವಾಗಿ ಅವರ ಗಮನ ಸೆಳೆಯುವಂತಹ ಕೆಲಸವನ್ನು ಮಾಡಿದ್ವಿ. ರೈತರಿಗೆ ಸಮಸ್ಯೆ ಆಗ್ತಾ ಇದೆ, ಜನಸಾಮಾನ್ಯರಿಗೆ ಸಮಸ್ಯೆ ಆಗ್ತಾ ಇದೆ, ಈ ಸಮಸ್ಯೆಯನ್ನು ಪರಿಹರಿಸಿ ಅಂತ ನಿರಂತರವಾಗಿ ನಾವು ಅವರ ಗಮನಕ್ಕೆ ತರುವಂತಹ ಕೆಲಸವನ್ನು ಮಾಡಿದ್ವಿ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಅವರು ಸಮಸ್ಯೆಯನ್ನು ಪರಿಹರಿಸುವಂತಹ ಕೆಲಸವನ್ನು ಮಾಡಲಿಲ್ಲ. ಆ ಸಂದರ್ಭದಲ್ಲಿ ಕೇಂದ್ರದಲ್ಲೂ ಬಿಜೆಪಿ ಇತ್ತು, ರಾಜ್ಯದಲ್ಲೂ ಇತ್ತು, ಇತ್ತ ಪಾಲಿಕೆಯಲ್ಲೂ ಕೂಡ ಬಿಜೆಪಿ, ಆದರೂ ಕೂಡ ಸರಿಯಾಗಿ ಇದನ್ನು ನಿರ್ವಹಣೆ ಮಾಡುವಂತಹ ಕೆಲಸವನ್ನು ಇವರು ಮಾಡಲಿಲ್ಲ ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಅದೇ ರೀತಿಯಾಗಿ ಇದೀಗ ನಮ್ಮ ಸರ್ಕಾರ ಬಂದಿದೆ, ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಗಮನ ಹರಿಸ್ತಾ ಇದ್ದೀವಿ. ಈಗಲಾದರೂ ಪಾಲಿಕೆ ಆ ಹಣವನ್ನು ಸರಿಯಾಗಿ ಬಳಕೆ ಮಾಡಿಕೊಳ್ಳಿ, ಪಾಲಿಕೆಗೆ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ, ಆದರೆ ಪಾಲಿಕೆ ಆ ಹಣವನ್ನು ಸರಿಯಾಗಿ ಬಳಕೆ ಮಾಡಿಕೊಂಡು ಜನರ ಈ ಮೂಲ ಸಮಸ್ಯೆಗಳೇನಿದ್ದಾವೆ ಆ ಸಮಸ್ಯೆಗಳನ್ನು ಬಗೆಹರಿಸಿ ಇದೆಲ್ಲವನ್ನು ಇತ್ಯರ್ಥಪಡಿಸಲಿ, ರೈತರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗದೆ ಇರುವ ರೀತಿಯಲ್ಲಿ ನೋಡಿಕೊಳ್ಳಿ. ಅದೇ ರೀತಿಯಾಗಿ ಸಾರ್ವಜನಿಕರ ಸಮಸ್ಯೆಯನ್ನು ಬಗೆಹರಿಸುವತ್ತ ಇದೀಗ ತನ್ನ ಗಮನವನ್ನು ಹರಿಸಲಿ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ವಿನಯ್ ರಾಜ್ ಅವರು ಹೇಳ್ತಾ ಇದ್ರು. ಏನು ಅದೇ ರೀತಿಯಾಗಿ ಸಾರ್ವಜನಿಕರ ಬೇಡಿಕೆ ಕೂಡ ಅದೇ ಆಗಿದೆ. ಸಾಕಷ್ಟು ನಾವು ಇದಕ್ಕೆ ಸಂಬಂಧಪಟ್ಟಂತೆ ಮನವಿ ಮಾಡ್ಕೊಳ್ತಾ ಇದ್ದೀವಿ, ಹಲವಾರು ವರ್ಷಗಳಾಯಿತು. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೆ ಮಾತಾಡಿ ಆಯಿತು, ಪಾಲಿಕೆ ಸದಸ್ಯರನ್ನು, ಅದೇ ರೀತಿಯಾಗಿ ಪಾಲಿಕೆಯ ಮೇಯರನ್ನು ಕೂಡ ಮಾತನಾಡಿ ಆಯಿತು. ಇದಕ್ಕೆ ಸಂಬಂಧಪಟ್ಟಂತೆ ಎಷ್ಟೇ ನಾವು ಮನವಿಯನ್ನು ಮಾಡಿಕೊಂಡ್ರೂ ಕೂಡ ಈ ಸಮಸ್ಯೆಯನ್ನು ಬಗೆಹರಿಸುವಂತಹ ಕೆಲಸವನ್ನು ಮಾಡಲಾಗ್ತಾ ಇಲ್ಲ. ಹೀಗಾಗಿ ನಾವು ಅಪಾರ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಈ ನೀರನ್ನು ದಿನ ಬಳಕೆಗೆ ಬಿಡಿ, ನೀವು ಕುಡಿಯೋದಕ್ಕೂ ಕೂಡ ಯಾರೊಬ್ಬರು ಬಳಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇನ್ನಿರುವಂತಹ ನೀರು ವೇಸ್ಟ್ ಆಗ್ತಾ ಇದೆ. ಅದೇ ರೀತಿಯಾಗಿ ನೋಡಬಹುದು ನೀವು ಈ ನೀರು ಎಲ್ಲೆಲ್ಲಿ ನಿಂತಿದೆ ಅಲ್ಲಲ್ಲಿ ಎಲ್ಲವೂ ಕೂಡ ಒಣಗಿ ಹೋಗಿದೆ. ಹೀಗಾಗಿ ಇದರಲ್ಲಿ ಹೊಸ ರೋಗ ರುಜಿನಗಳು ಎಲ್ಲವೂ ಕೂಡ ಮನೆ ಮಾಡೋದು ಕೂಡ ಸಹಜ. ಇನ್ನು ಮಳೆಯಾದಂತಹ ಸಂದರ್ಭದಲ್ಲಿ ಈ ಒಂದು ತ್ಯಾಜ್ಯದ ಮೇಲೆ ಬೀಳುವಂತಹ ನೀರು, ಅಲ್ಲಿರುವಂತಹ ಮೆಡಿಕಲ್ ವೇಸ್ಟ್ಗಳನ್ನು ತಂದು
ಕೃಷಿ ಭೂಮಿಗಳಿಗೂ ಕೂಡ ಹಾಕುವಂತಹ ಕೆಲಸವನ್ನು ಮಾಡ್ತಾ ಇದೆ. ಹೀಗಾಗಿ ಕೃಷಿಕರು ಕೂಡ ಅನೇಕ ರೀತಿಯಾದಂತಹ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಬೆಳೆಗಳು ಹಾನಿಯಾಗ್ತಾ ಇದೆ, ಅದೇ ರೀತಿಯಾಗಿ ಭೂಮಿಯ ಫಲವತ್ತತೆ ಇದೆಯಲ್ಲ ಅದು ಕೂಡ ಕಲುಷಿತವಾಗ್ತಾ ಇದೆ, ಕಡಿಮೆಯಾಗ್ತಾ ಇದೆ. ಅಲ್ಲಿ ಯಾವುದೇ ರೀತಿಯಾದಂತಹ ಬೆಳೆ ಬೆಳಿಲಿಕ್ಕೆ ನಮಗಾಗ್ತಾ ಇಲ್ಲ, ಭೂಮಿ ವಿಷಪೂರಿತವಾಗ್ತಾ ಇದೆ. ಹೀಗಾದರೆ ನಾವು ಏನು ಮಾಡೋಣ? ಇದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಬೆಳೆ ಹಾನಿಯಾಗಿತ್ತು, ಈ ರೀತಿಯಾದಂತಹ ವೇಸ್ಟ್ ಬಂದು ಸಾಕಷ್ಟು ಬೆಳೆಗಳು ಹಾನಿಯಾಗಿದ್ವು. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಕ್ಕೂ ಕೂಡ ತಂದ್ವಿ, ಆದರೆ ಕೇವಲ ಅಲ್ಪ ಸ್ವಲ್ಪ ಏನೋ ಒಂದು ಪರಿಹಾರ ಕೊಟ್ಟರು ಬೆಳೆ ಹಾನಿಗೆ. ಆದರೆ ಅದಾದ ಬಳಿಕ ಯಾರೂ ಕೂಡ ಇತ್ತ ತಲೆ ಹಾಕಿ ಮಲಗಿಲ್ಲ. ಏನು ಮಾಡ್ತಾ ಇದ್ದಾರಪ್ಪ, ಏನಾಗ್ತಾ ಇದೆಯಲ್ಲಿ, ನೀರು ನಿಂತು 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 ಕೃಷಿ ಭೂಮಿ ಹಾಳಾಗ್ತಾ ಇದೆ, ಏನೋ ಅದೇ ರೀತಿಯಾಗಿ ನದಿಗೂ ಕೂಡ ಇದೇ ನೀರು ಹೋಗಿ ಸೇರ್ತಾ ಇದೆ. ಇನ್ನು ನೀರಿನ ಬಣ್ಣವನ್ನು ನೋಡಿ ನೀವು, ಸಂಪೂರ್ಣವಾಗಿ ಎಲ್ಲೋ ಇಶ್ಯೂ, ಇನ್ನೂ ಕೆಲವೆಡೆ ಅಂತರೂ ಸಂಪೂರ್ಣವಾಗಿ ಪಾಚಿಗಟ್ಟಿ ಹೋಗಿಬಿಟ್ಟಿದೆ. ಇದನ್ನೆಲ್ಲ ನೋಡಿದಾಗ ಎಷ್ಟರ ಮಟ್ಟಿಗೆ ಈ ನೀರು ಕಲುಷಿತವಾಗಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗತ್ತೆ. ಆದರೆ ಅಧಿಕಾರಿಗಳೇನು ಮಾಡ್ತಾ ಇದ್ದಾರೆ? ಇದನ್ನು ಸರಿಪಡಿಸಬೇಕಾಗಿರುವಂಥದ್ದು ಅಧಿಕಾರಿಗಳ ಕರ್ತವ್ಯ. ಇದನ್ನು ಸರಿಪಡಿಸಬೇಕಾಗಿರುವಂತಹ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸಾರ್ವಜನಿಕರ ಒಂದು ಪ್ರಶ್ನೆ. ಅದೇ ರೀತಿಯಾಗಿ ಅವರ ಆಕ್ರೋಶ ಕೂಡ ನಾವು ಸಾಕಷ್ಟು ಗಮನಕ್ಕೆ ತಂದಿದ್ದೀವಿ ಸ್ವಾಮಿ, ಇದನ್ನು ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ, ಅದೇ ರೀತಿಯಾಗಿ ಮೇಯರ್ ಗಮನಕ್ಕೆ ತಂದಿದ್ದೀವಿ. ಯಾರೂ ಕೂಡ ಇದಕ್ಕೆ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ, ಸರಿಯಾಗಿ ಇದಕ್ಕೆ ಸ್ಪಂದಿಸ್ತಾ ಇಲ್ಲ. ಆದರೆ ಇದೀಗ ನಾವು ನಮ್ಮ TV5 ಆಫೀಸ್ನಿಂದಲೂ ಕೂಡ ಮೇಯರ್ ಆಗಿರಬಹುದು, ಅದೇ ರೀತಿಯಾಗಿ ಪಾಲಿಕೆಯ ಅಧಿಕಾರಿಗಳು ಅವರಿಗೆ ಕರೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೀವಿ. ಯಾರೊಬ್ಬರೂ ಕೂಡ ಫೋನನ್ನು ಸ್ವೀಕರಿಸ್ತಾ ಇಲ್ಲ. ಅಂದರೆ ಎಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ಇದೆ ಅಧಿಕಾರಿಗಳಿಗೆ ಅನ್ನುವಂಥದ್ದು ಇದರ ಮೂಲಕವಾಗಿ ಗೊತ್ತಾಗತ್ತೆ. ಬಹುಶಃ ಸರ್ಕಾರಿ ಹಣ, ಆ ಹಣದಲ್ಲಿ ಸ್ಯಾಲರಿ ಅಂತರೂ ಪ್ರತಿ ತಿಂಗಳು ಬರುತ್ತೆ. ಪ್ರತಿ ತಿಂಗಳು ಬರುವಂತಹ ಒಂದು ಸ್ಯಾಲ್ರಿಯಲ್ಲಿ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿ ಇರ್ತಾರೆ. ಜನರ ಸಮಸ್ಯೆ ಯಾರಿಗೆ ಬೇಕಾಗಿದೆ? ಜನರ ಸಮಸ್ಯೆ ಯಾರಿಗೆ ಬೇಕಾಗಿದೆಯಲ್ವಾ? ಅದು ಇದೀಗ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ.